ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದ ಶ್ರೀಮತ್ ಜಗದ್ಗುರು ಶಂಕರಾಚಾರ್ಯ ಸಂಸ್ಥಾನ ಮಠದ ಶ್ರೀಗಳಾದ ಶ್ರೀ ಸಚ್ಚಿತಾನಂದ ಅಭಿನವ ವಿದ್ಯಾನರಸಿಂಹ ಭಾರತೀ ಸ್ವಾಮೀಜಿಗಳ ನೇತೃತ್ವದಲ್ಲಿ ಶ್ರೀ ಶಂಕರಲಿಂಗ ಜಾತ್ರಾ ಮಹೋತ್ಸವವು ಫೆಬ್ರವರಿ ದಿನಾಂಕ 6 ರಿಂದ ಪ್ರಾರಂಭವಾಗಿ ದಿನಾಂಕ 16 ರಂದು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಸಂಪನ್ನಗೊಂಡಿತು। ಶ್ರೀ ಶಂಕರಲಿಂಗ ಸನ್ನಿಧಿಗೆ ಭಕ್ತರ ಸಾಗರವೇ ಹರಿದು ಬಂದಿದ್ದು ಭಕ್ತರು ಆಗಮಿಸಿ ಶಂಕರಲಿಂಗ ದರ್ಶನ ಪಡೆದು ಪುನಿತರಾಗಿದ್ದಾರೆ। ಹುಣ್ಣಿಮೆಯ ದಿನದ ಅಂಗವಾಗಿ ಶ್ರೀಮಠದಲ್ಲಿ ವಿವಿಧ ರೀತಿಯ ಅಭಿಷೇಕ ಮತ್ತು ಹೋಮ ಹವನ ಹಾಗೂ ಪೂಜೆಗಳು ಹಾಗೂ ಭಕ್ತರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು। ಈ ವೇಳೆ ಶ್ರೀ ಸಚ್ಚಿತಾನಂದ ಅಭಿನವ ವಿದ್ಯಾನರಸಿಂಹ ಭಾರತೀ ಸ್ವಾಮೀಜಿಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು। ನಮೋ ಗುರುಭ್ಯೋ ಗುರುಪಾದುಕಾಭ್ಯಃ। ಕಳೆದ ಅನೇಕ ವರ್ಷದಿಂದ ನಮ್ಮ ಊರಿನ ಜಾತ್ರೆ ಉತ್ತಮ ರೀತಿಯಿಂದ ಆಗ್ತಾ ಇದೆ। ಈ ವರ್ಷ ಹೋದ ವರ್ಷ ಈ ವರ್ಷ ಸ್ವಲ್ಪ ಏನೋ ಕೋವಿಡ್ ಬಗ್ಗೆ ನಡೆದಿತ್ತು, ಅದನ್ನೆಲ್ಲವನ್ನು ದೇವ್ರ ಕೃಪೆಯಿಂದ ಪಾರಾಗಿ ಉತ್ತಮ ರೀತಿಯಿಂದ ನಮ್ಮ ಊರು ಜಾತ್ರೆ ಒಳ್ಳೆಯದಿಂದ ಆಚರಿಸಾಯಿತು। ಎಲ್ಲ ಪೊಲೀಸರು ಎಲ್ಲ ಹೇಳಿದರು ಏನು ಮಾಡಬೇಡ್ರಿ ಏನು ಮಾಡಿ ಹೇಳಿದರು, ಆದರೂ ಕೂಡ ನಾವು ಧೈರ್ಯದಿಂದ ಎಲ್ಲ ಯಾತ್ರೆ ಮಾಡಿಸಿದ್ವಿ। ನಮ್ಮ ಊರು ಮುಖಂಡರು ಎಲ್ಲ ಜನರು ಸಹಕರಿಸಿ ಯಾತ್ರೆ ಉತ್ತಮ ರೀತಿಯಿಂದ ಸಂಪತ್ತಿನಿಂದ ಸಂಪನ್ನವಾಯಿತು। ನಮ್ಮ ದೇವರು ತುಂಬ ಕರುಣಾಕರ, ಅವನ ಕರುಣದ ಕೃಪೆಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ। ಅವನು ಈ ವರ್ಷ ಏನೋ ಒಂದು ಅವನ ಕೃಪೆಯಿಂದ ಬೆಳ್ಳಿ ಪಲ್ಲಕ್ಕೆ ಆಗಿದೆ, ಎಲ್ಲ ಭಕ್ತರು ಸಹಾಯ ಮಾಡಿದ್ದಾರೆ। ಇದು ಅವನ ವೈಭವ ಹೆಚ್ಚ ಮಾಡೋದು, ಅವನಿರ್ತಕ್ಕಂಥ ಕಲಹಾಭಿ ಲಾಭಿವೃದ್ಧಿಯಾಗಿ ಎಲ್ಲ ಭಕ್ತರಿಗೆ ಎಲ್ಲ ಸಮಾಜಕ್ಕೆ ಎಲ್ಲ ಸಮಾಜ ಎಲ್ಲ ಬಂಧುಗಳಿಗೆ ಒಳ್ಳೆಯದಾಗಲಿ ಅಂತಕೊಂಡು ನಾವು ಆಶೀರ್ವದಿಸ್ತೇವೆ। ಮತ್ತು ಮಠಕ್ಕೆ ಎಲ್ಲರೂ ಬರಬೇಕು, ಈ ಮಠ ಒಬ್ಬರಿಗೆ ಸಂಬಂಧಿತಲ್ಲ, ಎಲ್ಲ ಬಂಗಡಿ ಸಂಬಂಧಪಟ್ಟದ್ದು, ಎಲ್ಲರ ಮಠಕ್ಕೆ ಬರಬೇಕು। ಈ ಮಠವನ್ನು ಎಲ್ಲರೂ ಒಳ್ಳೆಯದಾಗಿ ನೋಡಿಕೊಂಡು ಎಲ್ಲ ಒಳ್ಳೆಯದಾಗಿ ನಾವು ಹೇಳ್ಕೊಂಡು ನಾವು ಆಶ್ರಮ ಮಾಡ್ತೇವೆ। ಹರನಾಮ ಪಾವತಿ ಹರ ಮಹಾದೇವ। ಶ್ರೀ ಸಚ್ಚಿತಾನಂದ ಅಭಿನವ ವಿದ್ಯಾನರಸಿಂಹ ಭಾರತೀ ಸ್ವಾಮೀಜಿಗಳು ವೇದ ಪಂಡಿತ ನಿಪುಣ ಹೊಂದಿದ ಹೆಗ್ಗಳಿಕೆ ಪಡೆದಿದ್ದಾರೆ। ಜಾತ್ರಾ ಮಹೋತ್ಸವವು ಅತಿ ಶ್ರದ್ಧಾಭಕ್ತಿಯಿಂದ ಜರುಗಿದ್ದು ಸಂಕೇಶ್ವರ ಪಟ್ಟಣದ ಜನರ ಸಹಕಾರದಿಂದ ಜಾತ್ರೆ ಸಂಪನ್ನಗೊಂಡಿದೆ। ಕಳೆದ 2 ವರ್ಷದಿಂದ ಜಾತ್ರೆಗೆ ಸಂಕಷ್ಟ ಬಂದಿದ್ದು ಈ ಬಾರಿ ನಿವಾರಣೆಯಾಗಿದೆ। ಜಾತ್ರೆಗೆ ಸಹಕಾರ ನೀಡಿದ ಎಲ್ಲರಿಗೂ ಶುಭವಾಗಲಿ ಎಂದು ಶ್ರೀಗಳು ಹೇಳಿದ್ದಾರೆ। ಸಚಿನ್ ಕಾಂಬ್ಳೆ, ಕನ್ನಡ ನ್ಯೂಸ್ ನೆಟ್ವರ್ಕ್, ಸಂಕೇಶ್ವರ್।